1989ರಲ್ಲಿ ಬಳ್ಳಾರಿಯಿಂದ ಒಂದು ಬಸ್ ಚಾರ್ಮಾಡಿ ಘಾಟಿಯಲ್ಲಿ ಅಪಘಾತ ಗೀಡಾಯಿತು. 5 ಜನ ತೀರೋದ್ರು, 45 ಜನರು ಪೆಟ್ಟಾಯ್ತು. ಅಲ್ಲಿಂದ ಬಂದದ್ದನ್ನು ಇಲ್ಲಿಂದ ಹೋದ ಒಂದು ಲಾರಿಯನ್ನು ತಿರುಗಿಸಿಕೊಂಡು ಬಂದು ಹೇಳಿದ್ದೆ, ಅಲ್ಲಿ ಒಂದು ಬಸ್ ಬಿದ್ದಿದೆ ಅಂತೆ. ರೋಡಲ್ಲಿ ಬರೋರು ಹೋಗ್ಲಿಕ್ಕೆ ಒಬ್ರಿಗೆ ಯಾರಿಗೆ ಗೊತ್ತಾಗಿತ್ತು. ಮತ್ತೆ ನಾವು ಇಲ್ಲಿಂದ ಒಂದು 5-6 ಜನ ಕರ್ಕೊಂಡು ಹೋಗಿ ಅಲ್ಲಿ ಲಾರಿ ಅಡ್ಡ ಇಟ್ಟದ್ದು, ರೋಡಿಗೆ ಬರೋ ಹೋಗೋ ರೋಡಿಗೆ ಅಡ್ಡ ಇಟ್ಟು ಎಲ್ಲರನ್ನು ಹೊಂಡ ಕೇಳಿಸಿದ್ದು. ಒಂದೊಂದು ಉಟ್ಟ ಲುಂಗಿಯನ್ನೇ ಬಿಚ್ಚಿ ಕೆಳಗೆ ಹಾಕಿ ಒಬ್ಬೊಬ್ಬರನ್ನು ಹಾಕಿ 4-5 ಜನ ಇದ್ದು ಕ್ರಾಸ್ ಹಾಕಿ ರೋಡಿಂದ ಮೇಲೆ ಹತ್ಕೊಂಡು ಬಂದಿದ್ದು. ಬಂದು ಎಲ್ಲರನ್ನು ಹೋಗುವ ಗಾಡಿಯಲ್ಲಿ, ಇದು ಎಂದದು ತರಕಾರಿ ಹೋಗೋ ಗಾಡಿಯಲ್ಲಿ, ಬೇರೆ ಗಾಡಿಯಲ್ಲಿ 4-5 ಜನರಾಗಿ ಬೆತ್ತಂಗಡಿ ಗೌರ್ಮೆಂಟ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದು. ಆವತ್ತು ಗಗನ್ದೀಪ್ ಅಂದರೆ ASP ಅವರು ಪುತ್ತೂರಲ್ಲಿ ASP ಆಗಿದ್ದರು, ಕೆಂಪ SP ಇದ್ರು ಮಂಗಳೂರಲ್ಲಿ, ರೆವೆನ್ಸ್ ಇದ್ದ DIG ಇದ್ರು, ಇವರೆಲ್ಲ ಆಫೀಸರ್ಸ್ ಬೆಳಗ್ಗೆ 6 ಗಂಟೆಗೆ ಅಲ್ಲಿ ಬಂದಿದ್ದಾರೆ. ಆವಾಗ ನಾವು ಇವರನ್ನೆಲ್ಲ ಆಸ್ಪತ್ರೆಗೆ ಹಾಕಿ 5 ಜನ ಸೀರಿಯಸ್ ಇದ್ದವರನ್ನು ವಸಂತ ಬಂಗೇರಿ ML ಇದ್ದರು ಅವರ ಹತ್ರ ಹೇಳಿ ಗೌರ್ಮೆಂಟ್ ಬಸ್ ತರಿಸಿ ಆ ಬಸ್ಸಲ್ಲಿ ಅವರು ಮಂಗಳೂರು ಆಸ್ಪತ್ರೆಗೆ ಕಳಿಸಿದ್ದಾರೆ. ಇದೆಲ್ಲ ಆಗಿ ನಾವು ರಿಟರ್ನ್ ಬೆತ್ತಂಗಡಿಯಿಂದ ಚಾರ್ಮಡಿಗೆ ಹೋಗ್ಲಿಕ್ಕೆ ಬಸ್ ಲಾರಿ ಒಳಗೆ ಕೂತ್ಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ. ಇವರೆಲ್ಲ ಹೇತಿದ್ರು ಏನೆಲ್ಲ ಆಗಿತ್ತು ಇವರದ್ದು, ಅದರಲ್ಲಿ ನಮ್ಮ ಕೈ ಕಾಲು ಬಟ್ಟೆಯಲ್ಲಿ ಆಗಿದೆ. ಆದ್ರೂ ನಾವು ನನ್ನ 3 ಜನ ಕೆಲಸಗಾರರು ಇಷ್ಟು ಬಂತ ಇದ್ರು ಅದು ತೀರೋದು. ನಾವೆಲ್ಲ ಚಾರ್ಮಡಿ ಹೋಗಿ ಸ್ನಾನ ಮಾಡಿ ಮತ್ತೆ ಗಾಡಿ ಹತ್ರ ಹೋಗಿ ಈ 5 ಜನ ಇದ್ದದ್ದನ್ನು ರೋಡಲ್ಲಿ ಲಾರಿ ನಿಲ್ಲಿಸಿ ಅದಕ್ಕೆ ರೋಪ್ ಹಾಕಿ ಕಟ್ಟಿ ಅದನ್ನು 105 ಫೀಟ್ ಹೊಂಡದಲ್ಲಿ ಮತ್ತೆ ಈ ಹೆಣವನ್ನೆಲ್ಲ ಎತ್ತಿ ಸ್ಟೇಡ್ ಮಾಡಿದ್ದು. 5 ಹೆಣ ಅದರ ಅಡಿಯಲ್ಲಿ ಇತ್ತು. ಇದು ನಿಮ್ಮ ಹತ್ರ ನಾನು ಮಾಡಿದ್ದೇನೆ ಅಂತ ಹೇಳುವಂತು ನನ್ನನ್ನು ಕೊಚ್ಚಿಕೊಳ್ಳಿಕ್ಕೆ ನನ್ನನ್ನು ಇದೇ ಹೇಳಲಿಕ್ಕೆ ಹೇಳುದಲ್ಲ, ಇಂಥ ಕಷ್ಟ ಸಿಕ್ಕಿದ್ರೆ ಅದು ಮಾಡುವಾಗ ನಮಗೆ ಬಹಳ ಸಂತೋಷ ಆಗುತ್ತೆ. ಯಾಕೆಂತ ಹೇಳಿದ್ರೆ ಇನ್ನೊಬ್ಬರಿಗೆ ನಾವು ಸಹಾಯ ಮಾಡಿದ್ದೊಂದು ಹೆಮ್ಮೆ ನಮ್ಮ ಹತ್ರ ಇರುತ್ತೆ. ಅವಾಗ ಹೇಳಿದ್ರೆ ಟ್ರಕ್ ಚಾಲಕರನ್ನು ಉಳಿಸುವ ಸಂದರ್ಭದಲ್ಲಿ ತಾಯಿ ಹೇಳಿದ್ರು ಅಂತ ಹೇಳಿ, ಜಾವಳ ಕೊಟ್ಟಿಗೆ ಅಂತ ಜಾವಳ ಸಿಂಡಿಕೇಟ್ ಬ್ಯಾಂಕ್ ಅಂತ ಇದೆ, ಅಲ್ಲಿ ಅವರು ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದ್ರು ಒಬ್ರು. ಅವರ ಮಗ 3 ಸಲ PUC ಫೈಲ್ ಆದ, ಅವನಿಗೆ ಇನ್ನು ವಿದ್ಯಾಭ್ಯಾಸ ಬೇಡ ಅಂತೇಳಿ ಅವರ ಮನೆಯನ್ನೇ ಅವರು ಆ ಬ್ಯಾಂಕಿಗೆ ಸಾಲ ಆಗಿಟ್ಟು ಒಂದು ಟ್ರಕ್ ತಗೊಂಡು ಹೋಗೋದು, ಅವರು ಚಿಕ್ಕಮಗಳೂರಲ್ಲಿ ಬಾಡಿಗೆ ಇಟ್ಟು ಇವನಿಗೆ ಉದ್ಯೋಗ ಆಗಲಿ ಅಂತೇಳಿ. ಇವರು ಹೋಗುವಾಗ ಚಾರ್ಮಡಿ ಘಾಟಿಯಲ್ಲಿ ಅಪಘಾತಕ್ಕೀಡಾಯಿತು ಟ್ರಕ್, ಇಬ್ಬರು ಕೆಳಗೆ ಬಿದ್ದರು. ಕಕ್ಕಿಂಜೇನು ಒಬ್ಬ ಡ್ರೈವರ್ ಅನ್ನಿ ಅಂತೇಳಿ ಟಿಮ್ಮರದಲ್ಲಿ ಒಂದು ಖಾಲಿ ಗಾಡಿ, ಅವನು ಹೋಗಿ ತಿರುಗಿಸ್ಕೊಂಡು ಬಂದ. ಅಲ್ಲಿ ಒಂದು ಟ್ರಕ್ ಬಿದ್ದಿದೆ, ಇಬ್ಬರು ತೀರೋಗಿದ್ದಾರೆ, ರೋಡ್ ಬ್ಲಾಕ್ ಇದೆ ಅಂತ. ಅಲ್ಲಿ ಒಂದು ಜೀಪ್ ನೋಡಿ ಫೋನ್ ಮಾಡಿದ್ದೆ, ನಾನು ಪ್ಲೇಸಿಗೆ ಹೋದೆ. ನಾನು ಅಲ್ಲಿ ಹೋಗುವಾಗ ಜೀಪ್ ನೋಡಲ್ಲಿ ಬಂದಿದ್ದಾನೆ, ಲ್ಯಾಂಡ್ ಫೋನ್ ಆವಾಗ ಮೊಬೈಲ್ ಇಲ್ಲ. ಅವನು ಇವ್ರನ್ನ ಇಬ್ಬರನ್ನ ಎತ್ಕೊಂಡು ಹಾಕಿದೆ, ಇವರು ಒಂದು ಬ್ಯಾಗ್ ಇತ್ತು ಅದನ್ನು ಕೈಯಲ್ಲಿ ಇಲ್ಲಿ ಕೆಳಗೆ ಜೀಪಲ್ಲಿ ಇಟ್ಕೊಂಡೆ, ನೀವು ಟ್ರಕ್ ಎತ್ತಿ ಸೈಡ್ ಮಾಡಿ ಹೋಗಿ ಅಂತ ಕಳಿಸಿದವ್ರೆ. ನಾನು ಇವರನ್ನು ತಗೊಂಡು ಬಂದೆ ಬೆತ್ತಂಗಡಿ ಗೌರ್ಮೆಂಟ್ ಆಸ್ಪತ್ರೆಗೆ. ಅಲ್ಲಿ ಬರುವಾಗ PG ಪಟ್ಟು ಡಾಕ್ಟರ್ ಇದ್ರು, ಅವರು ಹೇಳಿದ್ರು ಇವರು ಅನ್ಕಾನ್ಸಸ್ ಆಗಿದ್ದಾರೆ, ಇವರು ಕುಳಿತಾಗಿದ್ದ ತಲೆಗೆ ಪೆಟ್ಟಾಗಿ ಆಗಿದ್ದ, ಏನೋ ನನಗೆ ಈಗ ಹೇಳಿಕ್ಕೆ ಸಾಧ್ಯ ಇಲ್ಲ, ಇವರನ್ನು ಮಂಗಳೂರು ತಗೊಂಡು ಹೋಗ್ಬೇಕು ಅಂತ. ಯಾವುದ್ರಲ್ಲಿ ತಗೊಂಡು ಹೋಗುದು? ಆಂಬ್ಯುಲೆನ್ಸ್ ಇಲ್ಲ, ಬಾಡಿಗೆ ಇಲ್ಲ, ಅಲ್ಲಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಇಲ್ಲ. ಅಲ್ಲಿ ಒಂದು ವಾಸು ಪೂಜೆಯಲ್ಲಿ ಒಂದು ಅಂಬಾಸಡರ್ ಕಾರು ಡೈಲಿ ಮಂಗಳೂರಿಗೆ ಟೂರಿಸ್ಟ್ ಹೊಡಿತಾ ಇದ್ರು, ಅವ್ರನ್ನ ಹೋಗಿ ಎಬ್ಬಿಸಿ 4 ಗಂಟೆಗೆ ಕಾರಲ್ಲಿ ಹಾಕೊಂಡು ಮಂಗಳೂರು ಬೆಳ್ಳಾಕ್ ಆಸ್ಪತ್ರೆ ಬಂದು ಬೆಳಗ್ಗೆ 5:30 ಆಯ್ತು. ಅವ್ರು ಒಳಗೆ ಕೊಟ್ಟು ಸ್ಕ್ಯಾನಿಂಗ್ ಮಾಡಿದ್ರು, ಮಧ್ಯಾಹ್ನ 11 ಗಂಟೆ ಆಗುವಾಗ ಹೊರಗೆ ಬಂದು ಹೇಳಿದ್ರು ಅನ್ಕಾನ್ಸಸ್ ಆಗಿದ್ದಾರೆ, ಅಡ್ಮಿಟ್ ಮಾಡ್ತೇವೆ, ಕಾನ್ಸಸ್ ಬಂದ ಮೇಲೆ ಎಲ್ಲ ಕೆಲಸ ಮಾಡ್ಬೋದು, ಅಷ್ಟೊರಿಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ. ಇವರು ಯಾರಿಗೆ ತಿಳಿಸೋದು ಇವರು ಯಾರು? ಈ ಟ್ರಕ್ ತಗೊಂಡು ಹೋಗೋರು ಯಾರಂತ ಯಾರಿಗೆ ಗೊತ್ತು? ಯಾರಿಗೆ ಗೊತ್ತಿಲ್ಲ. ಮತ್ತೆ ಈಗದಷ್ಟು ಟೆಕ್ನಿಕಲ್ ವಿದ್ಯಾಭ್ಯಾಸ ಏನಿಲ್ಲಲ್ಲ. ಮತ್ತೆ ಹೇಳಿತು ಅರವಿಂದ್ ಶೋರೂಮಲ್ಲಿ ಡಿಲಿವರಿ ತಗೊಂಡಿದ್ದಾರಲ್ಲ ಅಲ್ಲಿ ಅಡ್ರೆಸ್ ತಿಕ್ಕೋದು ಅಂತ ಅಲ್ಲಿ ಹೋಗಿ ಕೇಳಿದ್ದು, ಅವ್ರು ಅಡ್ರೆಸ್ ಕೊಟ್ಟರು. ಇದೆಲ್ಲ ಆಗುವಾಗ ಸಾಯಂಕಾಲ ಮಧ್ಯಾಹ್ನ 2 ಗಂಟೆ ಆಯ್ತು. ಒಬ್ಬನನ್ನು ಚಿಕ್ಕಮಗಳೂರಿಗೆ ಕಳಿಸಿದ್ದು ಬಸ್ಸಲ್ಲಿ, ಕಾರ್ ಮಾಡಿ ಕಳಿಸಲಿಲ್ಲ. 53,000 ರೂಪಾಯಿ ಸೂಟ್ ಕೇಸಲ್ಲಿತ್ತು ಇವರದ್ದು. ಆವಾಗ 1989ರಲ್ಲಿ 53,000 ರೂಪಾಯಿ ಸೂಟ್ ಕೇಸಲ್ಲಿ ಉಂಟು, ಅದರದ್ದು 1 ರೂಪಾಯಿ ತೆಗೆಯಲಿಲ್ಲ. ನಾನು ಹಣ ಕೊಟ್ಟು ಬಂದು ಕಳಿಸಿದೆ ಚಿಕ್ಕಮಗಳೂರು. ಅವನಲ್ಲಿ ಅವರನ್ನೆಲ್ಲ ಹುಡುಕಿ ಹಿಡಿದು ಅವರನ್ನೆಲ್ಲ ಮನೆಯವ್ರನ್ನ ಇದು ಮಾಡುವಾಗ ರಾತ್ರಿ 12 ಗಂಟೆ ಆಯ್ತು. ಮರುದಿವಸ ಬೆಳಗ್ಗೆ ಬಸ್ಸಲ್ಲಿ ಬಂದರು, ಇಲ್ಲಿ ಬರುವಾಗ 12 ಗಂಟೆ ಮಧ್ಯಾಹ್ನ. ನಿನ್ನೆ ಬೆಳಗ್ಗೆ ಬಂದವರು ಇವತ್ತು ಮಧ್ಯಾಹ್ನ 12 ಗಂಟೆ ಆಯ್ತು. ನಮ್ಮ ಪರಿಸ್ಥಿತಿ, ಇಬ್ಬರು ಇದ್ದೇವೆ ನಾವು ಇಲ್ಲಿ, ಸ್ನಾನ ಇಲ್ಲ, ಊಟ ಇಲ್ಲ, ಮಲಗಿಲ್ಲ, ಏನಿಲ್ಲ. ಊಟ ಹೋಟ್ಲಲ್ಲಿ ಸಿಕ್ಕಿದ್ದಾರೆ, ತಾಜ್ಮಹಲಲ್ಲಿ ಸಿಗ್ತಾ ಇತ್ತು. ಏನ್ ಮಾಡುದು, 12 ಗಂಟೆ ಬಂದವಾಗ ಎಲ್ಲ ಇವರತ್ರ ಹೇಳಿ ನಾವು ಹೊರಡುವಾಗ ಇವರು ಕೂಗ್ಲಿಕ್ಕೆ ಶುರು ಮಾಡಿದ್ರು. ಇವರು ಸಂಬಂಧಿಕರು ಯಾರು ಬರಲಿಲ್ಲ, 2 ಮಕ್ಕಳು ಒಂದು ತಾಯಿ ಮಾತ್ರ. ಅದರಲ್ಲಿ ಒಬ್ಬ ಮಗ ಇದ್ದಾನೆ, ಈಗ ಮಂಗಳೂರು BMW ಶೋರೂಮ್ ಅಲ್ಲಿ ಫೋನ್ ಮ್ಯಾನ್ ಆಗಿದ್ದಾನೆ. ಮೊದಲು ಇಲ್ಲಿ ರೊನಾಲ್ಡ್ ಶೋರೂಮ್ ಅಲ್ಲಿ ಇದ್ದ, ಈಗ ಅಲ್ಲಿದ್ದಾನೆ. ಮೊನ್ನೆನೂ ಬಂದು ಮಾತಾಡ್ಕೊಂಡು ಹೋದ. ಏನ್ ಮಾಡುದಂತೆ, ಮತ್ತೆ ಆವತ್ತು ಇವ್ರ ಹತ್ರ ರಾತ್ರಿ ಎಲ್ಲ ನಿಂತು ಮರದಿವಸ ಬೆಳಗ್ಗೆ ಆಗುವಾಗ ಈ ಹಣ ಎಲ್ಲ ಇವ್ರ ಹತ್ರ ಕೊಟ್ಟು ನಾವು ನಮ್ಮ ಊರಿಗೆ ಹೋಗಿ ಇವರ ಟ್ರಕ್ ಅಲ್ಲಿ ಹೊಂಡದಲ್ಲಿ ಇದ್ದದನ್ನು ತೆಗೆದು ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಟು ನಾವು ನಮ್ಮ ಕೆಲಸ ಮುಗಿಸ್ತು. ಮತ್ತೆ ಇಲ್ಲಿ ಇಂಕ್ವೈರಿ ಮಾಡ್ಲಿಕ್ಕೆ ನಾವು ಬರಲಿಲ್ಲ ಆಸ್ಪತ್ರೆಯಲ್ಲಿ. ಅವರು 17 ದಿವಸದ ನಂತರ ಇವರು ಊರಿಗೆ ಹೋಗುವಾಗ ಕಾರ್ ಮಾಡ್ಕೊಂಡು ಹುಷಾರಾಗಿ ಊರಿಗೆ ಹೋಗುವಾಗ ಸುಮ್ಮನೆ ಸ್ವಲ್ಪ ಅನ್ನ ಬರೆದಂತೆ ನಮ್ಮ ತಾಯಿ ಕಾಲಡಿಯಲ್ಲಿಟ್ಟು ನಿಮ್ಮ ಮಗ ನಮ್ಮ ಮಾಂಗಲ್ಯ ಬಿಡಿಸಿದಂತೆ ಕಣ್ಣೀರು ತೆಗೆದು, ಆ ಕಣ್ಣೀರು ಇವತ್ತಿಗೂ ನಮ್ಮ ಕಣ್ಣಲ್ಲಿ ನೀರು ಬರ್ತದೆ. ನಮ್ಮ ತಾಯಿ ಇದ್ರು, ಅವರಿಗೆ ಅಷ್ಟು ವಿದ್ಯಾಭ್ಯಾಸ ಇಲ್ಲ, ಗದ್ದೆ ಕೆಲಸ ಮಾಡ್ತಿದ್ದವರು. ನಾವು ಓಟ್ ಮಾಡಿದ್ರಂತೆ ನಮ್ಮ ಹತ್ರಿಗೆ ಇದ್ರು.
ಅವ್ರು ಹೇಳಿದ್ರು ನಿನ್ಗೆ ಒಂದ್ ದಿವಸ ಪೊಲೀಸ್ ಹೋಗ್ಲಿಕ್ಕೆ ತೊಂದರೆ ಆಗ್ಬಹುದು, ಕೋರ್ಟ್ಗೆ ಹೋಗ್ಲಿಕ್ಕೆ ತೊಂದರೆ ಆಗ್ಬಹುದು, ಒಂದ್ ದಿವಸ ಸಾಕ್ಷಿ ಹೇಳ್ಬೇಕಾಗ್ಬಹುದು, ಆದ್ರೂ ನಿಮ್ಗೆ ಒಂದ್ ದಿವಸ ನಿದ್ದೆ ಬಿಟ್ಟರು ಕೂಡ ಈ ಕೆಲಸ ದೇವರ ಕೆಲಸ ಇದು ಮಾಡ್ಬೇಕು ಮಾಡಂತ ಬೆಂದಟ್ಟಿದ್ದಾರೆ. ಆವತ್ತಿಂದ ಇವತ್ತುವರೆಗೂ 3 ಗಂಟೆ ರಾತ್ರಿ ಆಗ್ಲಿ 4 ಗಂಟೆ ರಾತ್ರಿ ಆಗ್ಲಿ ಫೋನ್ ಬಂದ ತಕ್ಷಣ ಅವರನ್ನೆಲ್ಲ ಎತ್ಕೊಂಡು ಬರ್ತೇವೆ ಅಂತಾರಲ್ಲ, ಒಂದ್ಸಲ ಅವರನ್ನ ಆಸ್ಪತ್ರೆಗೆ ಹಾಕಿ ರೋಡ್ ಕ್ಲಿಯರ್ ಮಾಡಿಬಿಡ್ತೇವೆ ಅಂತ ಕೆಲಸ ಈಗಲೂ ಮಾಡ್ತಾ ಇದ್ದೇವೆ. ಮೊನ್ನೆ ಒಂದು 6 ತಿಂಗಳ ಮೊದಲು ಒಂದು ಶಿವಮೊಗ್ಗದಿಂದ ಬಂದವರದ್ದು ಕಾರ್ ಆಕ್ಸಿಡೆಂಟ್ ಆಯ್ತು. ಸಡನ್ ನಾನು ನನ್ನ ಮಗ ಹೋದೆ ಅಲ್ಲಿ ಕಾರ್ ತಗೊಂಡು ಹೋಗಿ ಅವಮ್ಮ ಪೆಟ್ಟಾಗಿದೆ. ಅವಮ್ಮನನ್ನು ಎತ್ತಿ ಹಾಕ್ಲಿಕ್ಕೆ ಮುಟ್ಲಿಗೆ ಬಿಡೋದಿಲ್ಲ ಅವಮ್ಮ, ಆ ಅಮ್ಮನ ಜೀವ ಮುಟ್ಲಿಕ್ಕೆ ಅಮ್ಮ ಬಿಡೋದಿಲ್ಲ. ನಾ ಹೇಳಿದೆ ನೋಡಮ್ಮ ಒಂದ ನಿನ್ನ ಮಗಳು ಅಲ್ಲದ ನನ್ನ ತಂಗಿ, ನೀನ್ ನಿನ್ ಕೈಯಲ್ಲಿ ನನ್ನ ಗುತ್ತಿಗೆ ಕಟ್ಟಿ ಇಟ್ಕೋ, ನಾ ಎತ್ತಿ ಕಾಲಿಗೆ ಹಾಕ್ತೇನೆ, ಕೆಲಸ ಮಾಡ್ಲಿಲ್ಲ ಅಂದ್ರೆ ನಿನ್ನ ಎತ್ತಾಕ್ಲಿಕ್ಕೆ ಆಗುದಿಲ್ಲ. ಮತ್ತೆ ಎತ್ತಿ ಹಾಕಿದೆ ಉಜರ ಬೆನಕ ಆಸ್ಪತ್ರೆ ತಂದಾಕಿದ. ನಾ ಹೋದೆ ನೀವು ಎಲ್ಲಿ ಅವರು ಏನು ನಾವೆಲ್ಲ ಏನು ಅವ್ರ ಹತ್ರ ಅಡ್ರೆಸ್ ಇರ್ಲಿಲ್ಲ. ಆ ಹೆಂಗಸರು 15 ದಿವಸ ಊರಿಗೆ ಹೋಗಿ ಫೋನ್ ಮಾಡಿ ಕೂಗ್ತಾ ಇದೆ ಅನ್ನ. ನೀವು ಅವತ್ತು ಈ ಮಾತು ಹೇಳಿದ್ರೆ ಇಂಥ ಮಾತು ಅವ್ರ ರೌಡಲ್ಲಿ ಹೋಗುವವರು ಬರೋರು ಏನೇ ತೊಂದರೆ ಆದ್ರು ನಾವು ಹೆಲ್ಪ್ ಮಾಡಿದ್ದೆ. ಅವ್ರು ಬಂದು ಬೆಣ್ ತಟ್ಟೋದು, ನಮಗೆ ಟೀ ಬೇಡ ಕಾಫಿ ಬೇಡ, ಇಲ್ಲಿಂದ ಹೋಗಿದ್ದೇವೆ ನಾವು ಬಂದಿದ್ದೇವೆ ನಿಮ್ಮ ಹತ್ರ ಒಂದು ಮಾತಾಡಿ ಹೋದ್ರೆ ಸಮಾಧಾನ ಆಗುತ್ತೆ ಅಂತ ಬಂದು, ಅದೇ ನಮಗೆ ಬಹಳ ದೊಡ್ಡ ಪ್ರಶಸ್ತಿ, ಬಹಳ ದೊಡ್ಡ ಸಮ್ಮಾನ. ಜಿಲ್ಲಾ ಮಟ್ಟದಲ್ಲಿ ಆಗಲಿ ಕನ್ನಡ ರಾಜ್ಯದಲ್ಲಿ ಸನ್ಮಾನ ಮಾಡ್ತಾರೆ, ಹಣ ಬರ್ತದೆ ಇದರಲ್ಲಿ ನಾನು ದೊಡ್ಡನ ಅಂತ ಒಂದು ಭಾವನೆ ಇಲ್ಲ. ನಿಮ್ಮಂಥವ್ರದ್ದು ಆಶೀರ್ವಾದ, ನಿಮ್ಮಂಥವ್ರದ್ದು ಪ್ರೀತಿ, ಊಟ ಚೆನ್ನಾಗಿರ್ಲಿ ಇಲ್ಲದೇ ಇರಲಿ, ಟೀ ಚೆನ್ನಾಗಿರ್ಲಿ ಇಲ್ಲ, ಹಸನಬರ ಹೊಟ್ಟು ಅಂತೇಳಿ ಒಂದು ನಿಯತ್ತಲ್ಲಿ ಬರ್ತಾರೆ, ಆ ಪ್ರೀತಿ ನಾವು ಇರೋವರೆಗೂ ಇರಲಿ. ಈ ಕೆಲಸವನ್ನು ನಮ್ಮ ಹುಡುಗರೀಗ ಸ್ಟೂಡೆಂಟ್ ಇದ್ದಾರೆ, ನಾವು ಯಾಕೆ ಮಾಡ್ಬೇಕು? ಈಗ ಆಕ್ಸಿಡೆಂಟ್ ಆದ ತಕ್ಷಣ ಅಲ್ಲಿ ಹೋಗಿ ಫೋಟೋ ಮಾತ್ರ ತೆಗೆಯುವುದು, ಅವನು ಬ್ಲಡ್ ಹೋಗಿದೆ ಸತ್ತು ಏನಿಲ್ಲ. ಇತ್ತೀಚೆಗೆ ಅಲ್ಲಿ ಸೇರಿ ಕಾಲೇಜ್ ಎದುರಿನಲ್ಲಿ ಕೆ ಕೆ ಶೌರ್ಗಮಿದಂತ ಒಂದು ಫೋರ್ ಅಂತ ಒಂದು ಶೋರೂಮ್ ಮಾಡಿದ್ರು ಹಳೆ ಕಾಲದ. ಅವರು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಫಂಕ್ಷನ್ ಇದ್ದಾವಾಗ ನಾ ಕಾರಲ್ಲಿ ಬಂದೆ, ಅಲ್ಲಿ ಕೂತ ಅವ್ರ ಹತ್ರ ಮಾತಾಡ್ತಾ ಇದ್ದೇನೆ. ಡಾಪ್ ಅಂತ ಸ್ವಲ್ಪ ಹೊರಗೆ ಓಡಿ ಬರುವಾಗ ಸೇದಿ ಕಾಲೇಜಲ್ಲಿ ಕೆಲಸ ಮಾಡೋದು ಹೆಂಗಸು ರೋಡ್ ದಾಟದ್ದು ಹೊಡೆದಿದ್ದಾರೆ. ಆ ಕಾರ್ ಡ್ರೈವಿಂಗ್ ಮಾಡ್ತಾ ಇದ್ದದ್ದು ಒಂದು ಹೆಂಗಸ್ರೆ, ಇದ್ದದ್ದೇ 2 ಪ್ಯಾಸೆಂಜರ್ ಹೆಂಗಸ್ರೆ ಹೊಡೆದ್ರಲ್ಲಿ. ಇವರೆಲ್ಲ ಅವರನ್ನು ಎಳಿಲಿಕ್ಕೆ ಹೋಗ್ತಾರೆ ಅನ್ನೋದೇ, ಈ ಅಮ್ಮನಿಗೆ ಏನಾಗಿದೆ ಅಂತ ನೋಡುವವರು ಇವ್ರ ಪರಿಸ್ಥಿತಿ ಇಲ್ಲ. ನಾನು ಮತ್ತೆ ಸ್ವಾವಲಂಬಿ ಎತ್ತಿ ನನ್ನ ಕಾರಲ್ಲಿ ಹಾಕಿ ಕಂಗನಾಡಿಗೆ ಬಂದು ಅವ್ರ ಗಂಡಲ್ಲಿ ವಾಚ್ಮನ್ ಆಗಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರು. ಇವಮ್ಮ ಸೀರಿಯಸ್ ಆಗಿ ನಮ್ಮ ಹತ್ರ ಕೇಳಿದ್ರು, ಓರು ಸಹಿತಿರ್ತಾರೆ ಮಗ ನಿನ್ನ ಹೆಣ್ಣಿಕ್ಕಲೇ ನನ್ನ ಕೇಳಿದೆ ಅಂತೇಳಿ. ನಾವು ಎತ್ಕೊಂಡು ಬರೋದು ಈ ಹೆಂಚರ, ಆದ್ರೆ ಅವ್ರ ಪರಿಸ್ಥಿತಿ ಹೆಂಗಿದೆ ಅವ್ರು ಕೇಳಿದ್ರೆ ತಪ್ಪಿಲ್ಲ. ನಾವು ಹೊಡೆದಿದ್ದೇವ ಬೇರೆ ಜನ ಹೊಡೆದಿದ್ದ ಏನಂತ ಅವ್ರಿಗೆ ಗೊತ್ತಿಲ್ಲ, ಅವ್ರ ಪರಿಸ್ಥಿತಿ ಹೆಂಗಿದೆ. ಆದ್ರೆ ಅಲ್ಲಿ ಸ್ಟೂಡೆಂಟ್ ಅಷ್ಟು ಜನ ಇದ್ದಾರೆ, ಜನ ಬಸ್ ಸ್ಟಾಪ್ ಅಲ್ಲಿ ಅಡ್ಡಿ ಸೇರಿದ್ದಾರೆ. ಈ ಹೆಂಗಸರು ನೀರುದು ಅವ್ನು ನೀರು ಬಿಡುದು ಅದಿಲ್ಲ, ಫೋಟೋ ತೆಗೆಯುದು ಅವರ ಕಾರನ್ನೇ ಅವರನ್ನೇ ಎಲ್ಲಿದ್ದು ಹೊಡಿಲಿಕ್ಕೆ ಹೋಗುದು. ಇಂತಹ ಪರಿಸ್ಥಿತಿ ನಮ್ಮಲ್ಲಿ ಬಾಲ್ಯ ನಡೀತದೆ. ಅದರಿಂದೋಸ್ಕರ ನಿಮ್ಮಿಂದ ಏನು ಸಾಧ್ಯ ಉಂಟು, ಒಂದೆರಡು ಜನರನ್ನಾದ್ರೂ ಈ ಕೆಲಸ ಮಾಡಿದ್ದೇವೆ. ಹಣ ಆಸ್ತಿ ಅಂತಸ್ತಿ ಎಲ್ಲ ನಮ್ಮ ಕಾಂಪೌಂಡರ್ಗೆ, ನಮ್ಮ ಮನೆಯಲ್ಲಿ, ನಮ್ಮ ಪಿಡಿಗೆಯಲ್ಲಿ, ಮನುಷ್ಯತ್ವ ಮಾತ್ರ ಜನರಿಗೆ ಸಿಕ್ಕುದಂತ ನನ್ನ ಭಾವನೆ. ನೀ ಎಲ್ಲಿಂದ ಬಂದವರು, ಯಾವ ಜಾತಿಯವರು, ನಮ್ಮಲ್ಲಿ ಜಾಸ್ತಿ ಆಗುದು ಈ ಧರ್ಮಸ್ಥಳಕ್ಕೆ ಬರುವ ಬಯಲ್ಸೀಮೆ ಕಡೆಯವರು, ಉದುರುಮಿಳಿಯ ಧರ್ಮಸ್ಥಳ ಎಲ್ಲಿಗೆಲ್ಲ ಬರ್ತಾರೆ. ಆ ಊರಿದ್ದು ಡ್ರೈವಿಂಗೆ ಬೇರೆ, ಈ ಊರು ಡ್ರೈವಿಂಗೆ ಬೇರೆ. ಕಾಸ್ಟ್ ಶಿಕ್ಷಣ ಅಲ್ಲಿ ಸುಮಾರು ಜನ ವಾಂತಿ ಮಾಡ್ತಾರೆ, ಅನ್ಕಾನ್ಸಿಯಸ್ ಆಗ್ತಾರೆ, ಏನೆಲ್ಲ ಆಗ್ತಾರೆ, ಬಂದು ಆಸ್ಪತ್ರೆ ಹೋಗ್ತಾರೆ. ಅವ್ರಿಗೆ ಏನು ನಮ್ಮ ಕೈಯಿಂದ ಬೇಕು, ರಾತ್ರಿ ಅವರೊಟ್ಟಿಗೆ ಹೋಗಿ ಸಹಾಯ ಮಾಡಿ ಅವ್ರನ್ನ ಬೆಂಡ್ ತಟ್ಟಿ ಕಲಿಸಿದ್ರೆ. ಎಲ್ಲೆಲ್ಲಿ ಅವರೆಲ್ಲ ಫೋನ್ ಮಾಡ್ತಾರೆ, ನೀವು ಎಲ್ಲಿ ಅವರು ನಿಮ್ದೊಂದು ನಂಬರ್ ಕೊಟ್ಟು ನಾವು ಹೆಲ್ಪ್ ಮಾಡಿದ್ದೇವೆ ನೀವು ಮಾಡ್ತೆ ಅಂತ ಒಂದು ಇದು ಇಲ್ಲ. ಅವ್ರಿಗೆ ಹೆಲ್ಪ್ ಮಾಡಿದ್ದೇವೆ, ಕಳಿಸಿದ್ದೇವೆ, ಕೆಲಸ ಮುಗಿದಿದೆ. ಅದೇ ನಮ್ಮ ಒಂದು ಪ್ರೀತಿ ವಿಶ್ವಾಸ.